ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರ ಕದರ್ ಬದಲಾಗಿ ಹೋಗಿದೆ ಸಿದ್ದು ಸದ್ದು ಕರ್ನಾಡಿನಿಂದ ಡೆಲ್ಲಿಗೆ ಮುಟ್ಟಿದೆ ಇದನ್ನು ಅರಿತಿರುವ ಕಾಂಗ್ರೆಸ್ ಹೈಕಮಾಂಡ್ ಸಿ ಎಂ ಸಿದ್ದರಾಮಯ್ಯ ಅವರನ್ನು ದೇಶವ್ಯಾಪಿ ಸ್ಟಾರ್ ಕ್ಯಾಂಪೇನರ್ ಆಗಿ ಬಳಸಿಕೊಳ್ಳಲು ಪ್ಲಾನ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಲೋಕಸಭೆ ಚುನಾವಣೆ ಮತ್ತು ಬೇರೆ ಬೇರೆ ರಾಜ್ಯಗಳ ವಿಧಾನಸಭೆ ಚುನಾವಣೆಯಲ್ಲೂ ಸಿದ್ದರಾಮಯ್ಯ ಇಮೇಜ್ ಬಳಕೆಗೆ ಹೈಕಮಾಂಡ್ ಮುಂದಾಗಿದೆ ಅಷ್ಟಕ್ಕೂ ಇಂತಹ ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿರುವುದಾದರೂ ಯಾಕೆ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀವಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಿಎಂ ಸಿದ್ದರಾಮಯ್ಯ ಐಂದ ವರ್ಗಗಳ ಜನಪ್ರಿಯ ನಾಯಕ ರಾಜ್ಯದ ಮಾಸ್ ಲೀಡರ್ ಸೈದ್ಧಾಂತಿಕವಾಗಿ ಬದ್ಧ ಸಿದ್ದು ಈ ವಿಚಾರದಲ್ಲಿ ರಾಜಿ ಇಲ್ಲದ ರಾಜಕೀಯ ನೇತಾರ ಸದ್ಯ ಪ್ರಧಾನಿ ಮೋದಿ ಎದುರಿಸುವ ಎದುಗಾರಿಕೆ ಇರುವುದು ಇದೇ ಸಿದ್ದರಾಮಯ್ಯ ಅವರಿಗೆ ಕಳಂಕ ರಹಿತ ಅನ್ನರಾಮಯ್ಯಗೆ ಮುಂದಿನ ಲೋಕಸಭೆ ಹಾಗೂ ವಿಧಾನಸಭೆ ಚುನಾವಣೆಗಳಿಗೆ ಬಹುಬೇಡಿಕೆ ಬಂದುಬಿಟ್ಟಿದೆ ಡೆಲ್ಲಿಯಿಂದ ಬಲಿಷ್ಠ ಸೇನೆಯೊಂದಿಗೆ ಲಗ್ಗೆ ಇಟ್ಟ ಮೋದಿ ಟೀಮ್ಗೆ ಸೋಲಿನ ರುಚಿ ಉಣಿಸಿದ್ದು ಅಹಿಂದ ರಾಮಯ್ಯ ಡಬಲ್ ಎಂಜಿನ್ ಹಿಂದುತ್ವದ ಕಾರ್ಡ್ ಮೋದಿ ಫೇಸ್ ಎಲ್ಲವೂ ಅರಗಿನಂತೆ ಹೋಯಿತು ಕರ್ನಾಟಕದ ಈ ಗೆಲುವು ಸಿದ್ದರಾಮಯ್ಯ ಅವರ ಚರಿಸ್ಮ ಬದಲಿಸಿದೆ ನ್ಯಾಷನಲ್ ಫೇಸ್ ಆಗಿ ಬಳಕೆ ಮಾಡಿಕೊಳ್ಳಲು ಕಾಂಗ್ರೆಸ್ ಹೈಕಮಾಂಡ್ ಪ್ಲಾನ್ ಮಾಡಿದೆ ಮೊನ್ನೆ ಮಹಾರಾಷ್ಟ್ರದಲ್ಲಿ ನಡೆದ ಈ ಸಮಾವೇಶದಲ್ಲಿ ಸಿದ್ದು ಸಾಕತ್ತಾಗಿ ಮಿಂಚಿದ್ರು ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಕೇರಳದಲ್ಲೂ ಸಿದ್ದರಾಮಯ್ಯ ಇಮೇಜ್ ಇದೆ ರಾಜ್ಯದ ಯಾವ ನಾಯಕರಿಗೂ ಸಿದ್ದು ಇಮೇಜ್ ಸರಿಸಾಟಿ ಇಲ್ಲ ಮುಂದಿನ ಕೆಲವೇ ದಿನಗಳಲ್ಲಿ ಬರುವ ಚುನಾವಣೆ ಬಿರುಗಾಳಿ ಎದುರಿಸಲು ಸಿದ್ದರಾಮಯ್ಯ ಸಮರ್ಥ ಸಾರಥಿ ಅಂತ ಹೈಕಮಾಂಡ್ ಅರಿತಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಈ ಬಾರಿ ಚುನಾವಣೆ ಜವಾಬ್ದಾರಿ ಕೇವಲ ರಾಜ್ಯದಷ್ಟೇ ಅಲ್ಲ ನೆರೆ ರಾಜ್ಯಗಳಲ್ಲೂ ಕಾಂಗ್ರೆಸ್ ಬಾವುಟ ಆರಿಸುವ ಚಾಲೆಂಜ್ ನೀಡಿದೆ ಅಂತ ಗೊತ್ತಾಗಿದೆ ಈವರೆಗೂ ರಾಹುಲ್ ಗಾಂಧಿ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕಾ ಗಾಂಧಿ ನ್ಯಾಷನಲ್ ಫೇಸ್ ಆಗಿ ಕಂಡಿದ್ದ ಕಾಂಗ್ರೆಸ್ಗೆ ಈ ಮೂವರ ಜೊತೆ ಸಿದ್ದು ವರ್ಚಸ್ಸು ಕೈಜೋಡಿಸಲಿದೆ ಸಿದ್ದರಾಮಯ್ಯ ಅವರನ್ನು ರಾಷ್ಟ್ರ ಮಟ್ಟದಲ್ಲಿ ಪ್ರಚಾರಕ್ಕೆ ಬಳಕೆ ಮಾಡಿಕೊಳ್ಳಲು ಕಾಂಗ್ರೆಸ್ ಪಕ್ಕಾ ಪ್ಲಾನ್ ಮಾಡಿದೆ ಸಿದ್ದರಾಮಯ್ಯ ಹೈಂದ ವರ್ಗದ ಜನಪ್ರಿಯ ಮಾಸ್ ಲೀಡರ್ ಅನ್ನೋದು ಚುನಾವಣೆಯ ಫಲಿತಾಂಶ ಉತ್ತರ ಕೊಟ್ಟಿದೆ ಕಳಂಕರಹಿತವಾಗಿರುವ ಕಾರಣ ಪಿ ಎಂ ಸಿದ್ದು ಹೆಚ್ಚು ಜನಪ್ರಿಯತೆ ಹೊಂದಿದ್ದಾರೆ ಅಷ್ಟೇ ಅಲ್ಲ ಮೋದಿಯನ್ನು ಪರಿಣಾಮಕಾರಿಯಾಗಿ ಎದುರಿಸುವ ಛ್ಯಾತಿ ಸಿದ್ದುಗ ಮಾತ್ರ ಇದೆ ಅನ್ನೋದು ಬಹಿರಂಗ ಸತ್ಯ ತಾಜಾ ಉದಾಹರಣೆ ಅಂದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಪ್ರಬಲ ಪೈಪೋಟಿ ಕೊಟ್ಟು ಗೆಲುವು ದಾಖಲಿಸಿರುವುದು ಕೆಲ ತಿಂಗಳಲ್ಲಿ ತೆಲಂಗಾಣ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ಚುನಾವಣೆ ನಡೆಯಲಿದೆ ಆ ಬಳಿಕ ಮಹಾರಾಷ್ಟ್ರ ಎಲೆಕ್ಷನ್ ಆಗಲಿದೆ ಹಾಗಾಗಿ ಮೊನ್ನೆ ಮಹಾರಾಷ್ಟ್ರದ ಸಾಂಗ್ಲಿ ಸಮಾವೇಶದಲ್ಲಿ ಸಿದ್ದು ಭಾಗವಹಿಸಿ ಅಬ್ಬರಿಸಿದ್ರು ಒಟ್ಟಾರೆ ಕಳೆದ ಎರಡ್ ಸಾವಿರದ ಹದಿನೆಂಟರಲ್ಲಿ ಸೋತ ಕಾಂಗ್ರೆಸ್ಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಈ ಚುನಾವಣೆಯಲ್ಲಿ ಬೂಸ್ಟ್ ನೀಡಿದ ಸಿದ್ದು ಡಿಕೆ ಜೋಡಿತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ದಿಗ್ವಿಜಯದ ಇತಿಹಾಸ ಸೃಷ್ಟಿಸಿದ್ದಾರೆ ಸದ್ಯ ಈ ಇಬ್ಬರನ್ನು ಅನ್ಯ ರಾಜ್ಯಗಳ ಚುನಾವಣೆಯಲ್ಲಿ ಬೇರೆ ಬೇರೆ ರೂಪದಡಿ ಬಳಕೆ ಮಾಡಿಕೊಳ್ಳಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಅಷ್ಟ ಕ್ಕೂ ಉತ್ತರ ಏನಾಗಿರಲಿಲ್ಲ ಅನ್ನೋದು ಮತದಾರರ ಬರೆಯುವ ತೀರ್ಪನ್ನು ಅವಲಂಬಿಸಿದೆ